ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಟಾಪಿಕ್ಕಲ್ಲಿ ಒಂದು ಸೂಪರ್ ಆಗಿರೋ ರೆಮಿಡಿನ ತೋರಿಸ್ತಾ ಇದ್ದೀನಿ. ಇದು ನೀವು ಫುಲ್ ಬಾಡಿಗೆ ಅಪ್ಲೈ ಮಾಡ್ಬೋದು, ಫುಲ್ ಬಾಡಿ ವೈಟನಿಂಗ್ ಅಂತಲೇ ಹೇಳ್ಬೋದು. ನಿಮಗೆ ತುಂಬ ಹಳೆ ಮಚ್ಚೆ ಕಲೆಗಳು, ಬ್ಲ್ಯಾಕ್ನೆಸ್ ಏನಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡ್ಕೋಬೋದು ಇದರಿಂದ. ಹಾಗೆ ತುಂಬ ಜಿಡ್ ಅನಿಸುತ್ತಲ್ಲ ಮೈಯೆಲ್ಲ, ಸೊ ಅದನ್ನೆಲ್ಲ ಇದರಿಂದ ರಿಮೂವ್ ಮಾಡ್ಕೋಬೋದು. ಅಂಡರ್ ಆರ್ಮ್ಸ್ಗೆ ಇದನ್ನು ಯೂಸ್ ಮಾಡ್ಬೋದು, ಅಂಡರ್ ಆರ್ಮ್ಸ್ ವೈಟನಿಂಗ್ ಮಾಡ್ಕೋಬೋದು, ಮತ್ತು ಎಲ್ಬೋಸ್ಗೆ ನೀಸ್ಗೆ ಎಲ್ಲದೂ ಇದನ್ನು ಅಪ್ಲೈ ಮಾಡ್ಕೋಬೋದು. ಸ್ಕಿನ್ ವೈಟನಿಂಗ್ಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಫೇಸ್ಗೆ ಬಿಟ್ಟು ನೀವು ಓವರಾಲ್ ಬಾಡಿಗೆ ಇದನ್ನು ಅಪ್ಲೈ ಮಾಡ್ಕೋಬೋದು. ನಿಮಗೆ ಎಲ್ಲೆಲ್ಲಿ ಡಾರ್ಕ್ನೆಸ್ ಇರುತ್ತೆ, ನೆಕ್ ಹತ್ರ ಮತ್ತು ಅಂಡರ್ ಆರ್ಮ್ಸ್ ಹತ್ರ, ಅಲ್ಲೆಲ್ಲನೂ ಇದನ್ನು ಯೂಸ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಫುಲ್ ಬಾಡಿ ವೈಟನಿಂಗ್ ರೆಮಿಡಿನ ಯಾವ ರೀತಿ ಪ್ರಿಪೇರ್ ಮಾಡೋದು, ಯಾವ ರೀತಿ ಅಪ್ಲೈ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಫುಲ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ, ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ. ಓಕೆ ಫ್ರೆಂಡ್ಸ್, ಈ ರೆಮಿಡಿನ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಈಗ ಈ ರೆಮಿಡಿ ಮಾಡೋದಕ್ಕೋಸ್ಕರ ನಮಗೆ ಬೇಕಾಗಿರೋದು ಒಂದು ಇನೋ ಪ್ಯಾಕೆಟ್, ಹಾಗೆ ಒಂದು ಶ್ಯಾಂಪು ಬೇಕಾಗತ್ತೆ. ತುಂಬ ಈಸಿಯಾಗಿ ಈ ರೆಮಿಡಿನ ಮಾಡ್ಬೋದು, ಬಟ್ ತುಂಬ ಎಫೆಕ್ಟಿವ್ ರಿಸಲ್ಟ್ ಬರುತ್ತೆ. ತುಂಬ ಕಡಿಮೆ ಬೆಲೆಯಲ್ಲಿ ನಿಮಗೆ ಸೂಪರ್ ರಿಸಲ್ಟ್ ಅನ್ನೋದು ನೋಡ್ಬೋದು. ತುಂಬ ದಿನಗಳಿಂದ ನಿಮಗೆ ಬ್ಲ್ಯಾಕ್ನೆಸ್ ಅನ್ನೋದು ಏನಿರುತ್ತೆ, ನೆಕ್ ಹತ್ರ, ಅಂಡರ್ ಆರ್ಮ್ಸ್ ಹತ್ರ ಎಲ್ಲ, ಅದನ್ನು ಸುಲಭವಾಗಿ ಕ್ರಮೇಣವಾಗಿ ಕಡಿಮೆ ಮಾಡ್ತಾ ಬರುತ್ತೆ. ಒಂದೇ ವಾಶ್ಗೆ ನಿಮಗೆ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನಾನಿಲ್ಲಿ ಒಂದು ಪ್ಯಾಕೆಟ್ ಅಷ್ಟು ಇನೋನ ಆ್ಯಡ್ ಮಾಡ್ಕೊಂಡಿದ್ದೀನಿ, ನಂತರ ಒಂದು ಶ್ಯಾಂಪೂನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಯಾವ ಶ್ಯಾಂಪು ಬೇಕಿದ್ರೂ ಯೂಸ್ ಮಾಡ್ಬೋದು, ಒಂದು ಪ್ಯಾಕೆಟ್ ಅಷ್ಟು ಬೇಕಾಗತ್ತೆ. ನಿಮ್ಮ ಹತ್ರ ಯಾವ ಶ್ಯಾಂಪು ಇದ್ದರೆ ಆ ಶ್ಯಾಂಪೂನ ಯೂಸ್ ಮಾಡಿ. ಒಂದು ಇನ್ನೋ ಪ್ಯಾಕೆಟ್ ಬೇಕಾಗತ್ತೆ, ನಂತರ ಒಂದು ಶ್ಯಾಂಪು ಬೇಕಾಗತ್ತೆ. ಒಂದು ಟೀಸ್ಪೂನ್ ಅಷ್ಟು ಬರುತ್ತೆ ಅಷ್ಟೇ ಇನ್ನೋ ಪ್ಯಾಕೆಟ್. ಅದನ್ನು ಫುಲ್ ಅಪ್ಲೈ ಆ್ಯಡ್ ಮಾಡಿಕೊಂಡು ಒಂದು ಶ್ಯಾಂಪೂನ ಆ್ಯಡ್ ಮಾಡಿಕೊಂಡು ಇದನ್ನು ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಇದನ್ನು ಮಿಕ್ಸ್ ಮಾಡುವಾಗಲೇ ನೀವು ನೋಡ್ತಾ ಇದ್ದೀರಾ, ಅದು ಫುಲ್ಲು ರಿಯಾಕ್ಟ್ ಆಗುತ್ತೆ, ಫುಲ್ಲು ಅದು ನೊರೆ 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 ಥರ ಬರುತ್ತೆ. ಇದನ್ನು ಫುಲ್ ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ 1 ನಿಮಿಷ. ನಂತರ ಇದಕ್ಕೆ ಒಂದು ಹಾಫ್ ಲೆಮನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಯೂಸ್ ಮಾಡ್ತಿರೋ ಇಂಗ್ರೀಡಿಯಂಟ್ಸ್ ಫುಲ್ ಬಾಡಿ ವೈಟನಿಂಗ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ತುಂಬ ಡಾರ್ಕ್ನೆಸ್ ಇರುತ್ತೆ ಅಲ್ಲ, ಅಲ್ಲೆಲ್ಲದೂ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ನಿಮಗೆ ಕಾಲುಗಳಿಗೆ, ಕೈಗಳಿಗೆ, ಮತ್ತು ಅಂಡರ್ ಆರ್ಮ್ಸ್ಗೆ, ಕುತ್ತಿಗೆ ಹತ್ರ ಎಲ್ಲದನ್ನು ಇದನ್ನು ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. ನಿಮಗೆ ಒಂದೇ ವಾಶ್ಗೆ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನೋಡಿ, ನಾನಿಲ್ಲಿ ಹಾಫ್ ಲೆಮನ್ನ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ನೋಡಿ ಯಾವ ರೀತಿ ಫುಲ್ಲು ನೊರೆ ನೊರೆಯಾಗಿ ತುಂಬ ಚೆನ್ನಾಗಿರುತ್ತೆ. ಇದು ಇದನ್ನು ರೆಡಿಯಾಗಿದೆ, ಇದನ್ನು ಕೈ ಮೇಲೆ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ. ಈ ರೆಮಿಡಿನ ನೀವು ವಾರದಲ್ಲಿ 2 ಸರಿ ಯೂಸ್ ಮಾಡ್ಬೋದು, ಎಲ್ಲರೂ ಯೂಸ್ ಮಾಡ್ಬೋದು. ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋರು ಒಂದು ಸರಿ ಸ್ವಲ್ಪ ಎಲ್ಲಾದರೂ ಅಪ್ಲೈ ಮಾಡ್ಕೊಂಡು ನೋಡಿ, ನಿಮಗೇನೂ ಆಗಿಲ್ಲ ಅಂತ ಹೇಳಿದ್ರೆ ಆರಾಮಾಗಿ ಇದನ್ನು ಅಪ್ಲೈ ಮಾಡ್ಕೋಬೋದು. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ರೀತಿಯಾಗಿ ಅಪ್ಲೈ ಮಾಡಿಕೊಂಡು ಲೆಮನ್ ಏನಿರುತ್ತೆ ಆ ಲೆಮನಿಂದ ಒಂದು 5 ಮಿನಿಟ್ಸ್ ಮಸಾಜ್ ಮಾಡಬೇಕಾಗತ್ತೆ. ತುಂಬ ಜೆಂಟಲಾಗಿ ಒಂದು 5 ಮಿನಿಟ್ಸ್ ಇದನ್ನು ಮಸಾಜ್ ಮಾಡಿಕೊಂಡು ಬೇಕಿದ್ರೆ ವಾಶ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಇದನ್ನು ಇನ್ನು ಸ್ವಲ್ಪ ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು 5 ನಿಮಿಷ ಮಸಾಜ್ ಮಾಡಿದ್ಮೇಲೆ ಇನ್ನೂ ಸ್ವಲ್ಪ ಕ್ರೀಮ್ ಇರುತ್ತೆ ಅಲ್ಲ, ಅದನ್ನೆಲ್ಲ ಅಪ್ಲೈ ಮಾಡಿಕೊಂಡು ಅದು 10 ನಿಮಿಷ ಬಿಟ್ಟು ನಂತರ ವಾಶ್ ಮಾಡ್ಕೋಬಹುದು. ನಿಮಗೆ ಯಾವುದು ಕಂಫರ್ಟ್ ಇರುತ್ತೋ ಅದನ್ನು ಆ ರೀತಿಯಾಗಿ ಮಾಡ್ಕೊಳ್ಳಿ. ನಿಮಗೆ 10 ನಿಮಿಷ ಕೈ ಮೇಲೆ ಹಾಗೆ ಬಿಟ್ಟರೆ ನಿಮಗಿನ್ನೂ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಅನ್ನೋದು ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ 5 ನಿಮಿಷ ಈ ರೀತಿಯಾಗಿ ಮಸಾಜ್ ಮಾಡಿಕೊಂಡು ವಾಶ್ ಮಾಡ್ಕೋಬಹುದು. ಈ ರೀತಿಯಾಗಿ ಮಸಾಜ್ ಮಾಡೋದ್ರಿಂದ ನಿಮಗೆ ತುಂಬ ಹಳೆಯ ಕಲೆಗಳು, ಮಚ್ಚೆಗಳೆಲ್ಲ ಏನಿರುತ್ತೆ, ಬ್ಲ್ಯಾಕ್ನೆಸ್ ಅನ್ನೋದು ಏನಿರುತ್ತೆ, ಅದೆಲ್ಲ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ನೀವು ವಾರದಲ್ಲಿ 2 ಸರಿ ಇದನ್ನು ಯೂಸ್ ಮಾಡ್ತಾ ಇದ್ದರೆ ಆಲ್ಮೋಸ್ಟ್ ನಿಮಗೆ ಕ್ಲೀನಾಗಿ ಕ್ಲಿಯರ್ ಆಗಿಬಿಡುತ್ತೆ ಬ್ಲ್ಯಾಕ್ನೆಸ್ ಅನ್ನೋದು. ನೋಡಿ, ಈ ರೀತಿಯಾಗಿ ಮಸಾಜ್ ಮಾಡಿಕೊಂಡು ನೀವು ಒಂದು 10 ನಿಮಿಷ ನಾನು ಹಾಗೆ ಇಟ್ಕೊಂಡು ನಂತರ ವಾಶ್ ಮಾಡಿ ತೋರಿಸ್ತೀನಿ. ನಿಮ್ಮ ಸ್ಕಿನ್ ತುಂಬ ಸೆನ್ಸಿಟಿವ್ ಇತ್ತು ಅಂದರೆ 5 ನಿಮಿಷ ಮಸಾಜ್ ಮಾಡಿಕೊಂಡು ನೀವು ವಾಶ್ ಮಾಡ್ಕೊಳ್ಳಿ. ಇಲ್ಲ ನಿಮಗೇನೂ ಆಗಿಲ್ಲ ಅಂತ ಹೇಳಿದ್ರೆ 10 ನಿಮಿಷ ಇಟ್ಕೊಂಡು ವಾಶ್ ಮಾಡ್ಕೋಬೋದು. ಸ್ಕಿನ್ ವೈಟನಿಂಗ್ಗೆ ಸೂಪರ್ ರೆಮಿಡಿ ಅಂತಲೇ ಹೇಳ್ಬೋದು, ತುಂಬ ಫಾಸ್ಟಾಗಿ ರಿಸಲ್ಟ್ ಅನ್ನೋದು ಬರುತ್ತೆ. ನೋಡಿ, ಈ ರೀತಿಯಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ನಂತರ ನೋಡಿ, ಒಂದು 10 ನಿಮಿಷ ಇಲ್ಲ 5 ನಿಮಿಷ ಹಾಗೆ ಬಿಟ್ಟು ನಂತರ ವಾಶ್ ಮಾಡ್ಕೋಬೋದು. ನಾನಿಲ್ಲಿ ಒಂದು 5 ನಿಮಿಷ ಇಟ್ಟಿದ್ದೆ ಅಷ್ಟೇ, ಈಗ ವಾಶ್ ಮಾಡ್ತಾ ಇದ್ದೀನಿ. ನಿಮಗೆ ಒಂದೇ ರಿಸಲ್ಟಿಗೆ ನಿಮಗೆ ಗೊತ್ತಾಗುತ್ತೆ, ಲೈವಲ್ಲಿ ನೀವು ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಡಾರ್ಕ್ ಸ್ಕಿನ್ ಇರೋರಿಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ, ತುಂಬ ಡಾರ್ಕ್ ಡಾರ್ಕಾಗಿ ಅಲ್ಲಲ್ಲಲ್ಲಿ ಬ್ಲ್ಯಾಕ್ ಇರುತ್ತೆ ಅಲ್ವಾ, ಅವರಿಗಾದರೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಬಟ್ ನನಗೆ ಅಷ್ಟೊಂದೇನಿಲ್ಲ, ಬಟ್ ಆದರೂ ತುಂಬ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ ಲೈವಲ್ಲಿ ನೀವು ನೋಡ್ಬೋದು. ಆ ಕೈಗೂ ಈ ಕೈಗೂ ಡಿಫ್ರೆನ್ಸ್ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನೋಡಿ, ಆವಾಗೂ ಇವಾಗೂ ನಿಮಗೆ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಯೂಸ್ಫುಲ್ ಆಗಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟಲ್ಲಿ ಕೂಡ ಬರ್ತಿಲ್ಸ ಹೇಗಿದೆ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಬಾಯ್.